ಅಪ್ಪು ಅಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು ಅದರಲ್ಲೂ ಅವರ ಕುಟುಂಬದಕ್ಕೆ ಇವತ್ತಿಗೂ 2 ವರ್ಷ ಆದರೂ ಕೂಡ ಮರೆಯಕ ಆಗ್ತಾ ಇಲ್ಲ ಸೋ ಅವರ ಅಕ್ಕನ ಮಗ ಷಣ್ಮುಖ ಅವರು ನಮ್ಮ ಜೊತೆಗೆ ಇದ್ದಾರೆ ಸರ್ ಅಪ್ಪು ಅಂದ್ರೆ ನಿಮಗೆ ನೆನಪಾಗೋದು ಏನು ಮೇಡಂ ನಾವು ಸಾಕಷ್ಟು ನನ್ನ ಲೈಫ್ ಅಲ್ಲಿ ಕಲ್ತಿರೋದು ಸಾಕಷ್ಟು ವಿಷಯ ಅವರಿಂದಾನೇ ಆ ಒಂದು ಕೆಲಸದ ವಿಷಯದಲ್ಲಿ ಇರಬಹುದು ಎಜುಕೇಶನ್ ಅನ್ನೋದು ಅಷ್ಟೇ ಎಲ್ಲರಿಗೂ ಗೊತ್ತು ಅವರು ಮ್ಯಾಕ್ಸಿಮಮ್ ಹೋಮ್ ಸ್ಕೂಲಿಂಗ್ ಅವರಿಗೆ ಆಗಿದ್ದು ಬಟ್ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ರು ಫಸ್ಟ್ ಎಜುಕೇಶನ್ ಮುಗಿಸ್ಕೊಳ್ಳಿ ನಾನು ಅಂಡರ್ ಗ್ರಾಡ್ ಮಾಡಿ ಎಂಬಿಎ ಮಾಡಕ್ಕೆ ನಾನು ಆಸ್ಟ್ರೇಲಿಯಾಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದಾಗ ಜಾಸ್ತಿ ನನಗೆ ಸಪೋರ್ಟ್ ಮಾಡಿದ್ದೆ ಅವರು ತುಂಬಾ ಮೋಟಿವೇಟ್ ಮಾಡಿದ್ರು ಅಂಡ್ ಅದಾದ ಮೇಲೂ ಅಷ್ಟೇ ಕೆಲಸದ ವಿಷಯದಲ್ಲಿ ಬಿಸಿನೆಸ್ ವಿಷಯದಲ್ಲಿ ಇರಬಹುದು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ದುಡ್ಡನ್ನ ವೇಸ್ಟ್ ಮಾಡಬೇಡಿ ಸುಮ್ಮನೆ ಖರ್ಚು ಮಾಡಬೇಡಿ ಒಂದಷ್ಟು ಇದ್ರೆ ಸ್ವಂತಕ್ಕೆ ಇಟ್ಕೊಳ್ಳಿ ಬಟ್ ಮಿಕ್ಕಿದನ್ನ ಹಂಗೆ ಸುಮ್ಮನೆ ಇಡಬೇಡಿ ಅದನ್ನ ಇನ್ವೆಸ್ಟ್ ಮಾಡಿ ವೆಲ್ತ್ ನ ಗ್ರೋ ಮಾಡಬೇಕು ಅನ್ನೋದು ಬಹಳ ಅವರು ಅವತ್ತು ಯಾಕೆ ಹೇಳಿದ್ರು ಅಂತ ನನಗೆ ಅರ್ಥ ಆಯ್ತು ಅದು ನಾವು ಗ್ರೋ ಮಾಡಿದಷ್ಟು ಇನ್ನೊಬ್ಬರಿಗೆ ನಾವು ಏನ್ ಹೇಳಿ ಸಹಾಯ ಮಾಡಕ್ಕೆ ಒಂದು ಅವಕಾಶ ಆಗುತ್ತೆ ಅನ್ನೋದು ಅವರಿಂದ ಇವತ್ತು ನಾವೆಲ್ಲ ಕಲ್ತ್ಕೊಂಡಿದ್ದೀವಿ ವಿಚಾರ ಅಪ್ಪ ಅವರು ಎಜುಕೇಶನ್ ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ನಿಮ್ಮ ಅಕ್ಕಗೂ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಪ್ರತಿ ಸಲ ಕೇಳೋದು ಅವರಿಗೆ ಸಜೆಷನ್ ಕೊಡೋದು ಅವರಿಂದ ತಿಳ್ಕೊಳ್ಳೋದು ಇಂತೆಲ್ಲ ಮಾಡ್ತಾ ಇದ್ರು ನಿಮ್ಮ ಅಮ್ಮನಂದ್ರೆ ತುಂಬಾ ಅವರಿಗೆ ನಂಟು ಸೋ ಮನೆಗೆ ಬಂದಾಗ ಏನು ಮಾತಾಡ್ತಾ ಇದ್ರು ನಮ್ಮ ಮನೆಗೆ ಬಂದಾಗ ಅಂತ ನಾವು ಆಲ್ಮೋಸ್ಟ್ ಆನ್ ಡೈಲಿ ಬೇಸಿಸ್ ಮೀಟ್ ಆಗ್ತಾ ಇದ್ವಿ ಅಂದ್ರೆ ಶೂಟಿಂಗ್ ಬಿಸಿ ಇರೋರು ಯಾವಾಗ ಆಗುತ್ತೆ ಅವಾಗ ವೀಕೆಂಡ್ಸ್ ಇಲ್ಲ ಹಬ್ಬಕ್ಕಾದ್ರೂ ಹಬ್ಬ ಬರ್ಡೇ ಇನ್ನೊಂದಕ್ಕೆ ಅವರು ಮೀಟ್ ಆಗ್ತಿದ್ರು ಏನ್ ಅಂದ್ರೆ ಕ್ಯಾಶುಯಲ್ ಆಗಿ ಏನಿದ್ಯಾ ಅಂದ್ರೆ ಬಹಳ ಸಟಲ್ ಆಗಿ ಏನಿದ್ಯಾ ಏನ್ ಮಾಡ್ತಾ ಇದ್ಯಾ ಮುಂದೆ ಏನು ಏನ್ ಮಾಡ್ಕೊಂಡಿದ್ಯಾ ನಮ್ಮ ಅಮ್ಮ ಈ ತರ ನಾನು ಮಾಡ್ತಾ ಇದ್ದೀನಿ ಅಂತಾಗ ತುಂಬಾ ಖುಷಿ ಪಡೋ ಓ ಯಾವಾಗಲೂ ಬಿಸಿ ಆಗಿರ್ಬೇಕು ಏನಾರ ಮಾಡು ಅವ್ರು ನನ್ನ ಅವರಲ್ಲಿ ಒಂದು ಸ್ಟ್ರೈಕಿಂಗ್ ಕ್ವಾಲಿಟಿ ಏನಂದ್ರೆ ಎಲ್ಲರಿಗೂ ಪರ್ಸನಲ್ ಆಗಿ ಗೋಲ್ಸ್ ಇರುತ್ತೆ ಡ್ರೀಮ್ಸ್ ಇರುತ್ತೆ ಅವರೊಬ್ರು ನಮ್ಮ ಎಲ್ಲಾರ ಬಗ್ಗೆನೂ ಒಂದು ಕನಸು ಅವ್ರು ಇಟ್ಕೊಂಡಿದ್ರು ನನ್ನ ಬಗ್ಗೆ ನನ್ನ ಸಿಸ್ಟರ್ಸ್ ಬಗ್ಗೆ ನನ್ನ ಕಸಿನ್ಸ್ ಬಗ್ಗೆ ವಿನಯ್ ಧಿರೇನ್ ಗುರು ಧನ್ಯ ಅಷ್ಟೇ ಅಲ್ಲ ಇನ್ನಷ್ಟು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಎಲ್ಲರ ಬಗ್ಗೆ ಎಲ್ಲರೂ ಹಿಂಗಿಂಗಿಂಗ್ ಆಗ್ಬೇಕು ಅನ್ನೋ ಕನಸು ಅವರೊಬ್ಬರಿಗಿತ್ತು ಈಗಲೂ ನಿಮ್ಮ ಮನೆಯಲ್ಲಿ ಬೊಂಬೆ ಹೇಳುತ್ತೈತೆ ಹಾಡು ಬಂದ್ರೆ ಸ್ಟಾಪ್ ಮಾಡಿಬಿಡ್ತಾರಂತೆ ಅದು ಸಂತೋಷ್ ಆನಂದ್ ರಾಮ್ ಸರ್ ಅದು ಏನು ಅಂತ ಬರೆದ್ರು ಅದು ಒಂದು ಲೈನ್ ಇಲ್ಲ ಒಂದು ಟ್ಯೂನ್ ಅದು ಕಾಡ್ಸುತ್ತೆ ಅದನ್ನ ಪ್ರಾಬಬ್ಲಿ ನಾವು ನಿಲ್ಸ್ಕೊಳ್ತೀವೇನೋ ಟಿವಿಯಲ್ಲೋ ರೇಡಿಯೋಲ್ಲೋ ಇಲ್ಲ ಎಲ್ಲಾದ್ರೂ ಬಂದ್ರೆ ಬಟ್ ಅದು ಆಫ್ ಮಾಡಿದ ತಕ್ಷಣ ನಮ್ಮ ಮನಸ್ಸಲ್ಲಿ ನಮ್ಮಲ್ಲಿ ಅದು ಓಡ್ತಾನೆ ಇರುತ್ತೆ ಮೇಡಮ್ ಅದು ನಿಮಗೆ ಕೊಟ್ಟಂತ ಬೆಸ್ಟ್ ಗಿಫ್ಟ್ ಏನು ಸರ್ ಸಾಕಷ್ಟು ಕೊಟ್ಟಿದ್ದಾರೆ ಮೇಡಮ್ ಅವ್ರು ಗಿಫ್ಟ್ ಕೊಟ್ಟಿರೋದಲ್ದೆ ಅವರು ಬಟ್ಟೆ ಅವ್ರ ಕ್ಯಾಪ್ ಅವ್ರ ಶೂಸ್ ಅವರು ಎಲ್ಲ ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಏನ ಎಕ್ವಿಪ್ಮೆಂಟ್ ಗಳು ವರ್ಕೌಟ್ ಮೆಟೀರಿಯಲ್ ಹಿಂಗೆ ಅಂತ ಹೇಳಕ್ಕಾಗಲ್ಲ ಅವ್ರ ಬೀರು ಒಂಥರ ಓಪನ್ ಆಗಿತ್ತು ಯಾವತ್ತು ಕ್ಲೋಸ್ ಇಲ್ಲ ಯಾರ್ ಬೇಕ್ ಹೋಗ್ತಿದ್ವಿ ತಗೊಳ್ತಿದ್ವಿ ಹಾಕೊಳ್ತಿದ್ವಿ ಅವ್ರು ಯಾವತ್ತು ಯಾವ್ದಕ್ಕೂ ಬೇಜಾರು ಮಾಡ್ಕೊಂಡವರಲ್ಲ ಅಪ್ಪು ಅವರು ಇಷ್ಟು ಸಿನಿಮಾ ಮಾಡಿದ್ದಾರೆ ಇಷ್ಟು ಅಭಿಮಾನಿಗಳನ್ನ ರಂಜಿಸಿದ್ದಾರೆ ಇಷ್ಟು ಜನಸಾಗರ ನೋಡಿದಾಗ ನಿಮಗೆ ಏನನ್ಸುತ್ತೆ ಮೇಡಮ್ ಇದು ನೆಲ್ಲ ನೋಡ್ತಿದ್ರೆ ನಮ್ಮಅಮ್ಮ ಚಿಕ್ಕಮ್ಮ ಇಬ್ರು ಹೇಳಿದ್ರು ಇದನ್ನೆಲ್ಲ ನೋಡ್ತಿದ್ರೆ ನಮ್ ಪ್ರೀತಿ ಈ ಪ್ರೀತಿ ಮುಂದೆ ಏನು ಅಲ್ಲ ಅಂತ ಅದು ಖಂಡಿತ ನಿಜ ಮೇಡಮ್ ಖಂಡಿತ ನಾವೇನೆ ಯಾರನ್ನಾದ್ರೂ ಈ ರೀತಿಗೆ ಪೂಜಿಸಬಹುದಾ ಅಂದ್ರೆ ನಮ್ಮ ಮನೆಯವ್ರನ್ನ ಬಿಟ್ಟು ಒಬ್ಬರನ್ನ ಐಡಲೈಸ್ ಮಾಡಬಹುದಾ ಅಂತ ಯೋಚನೆ ಮಾಡಿದ್ರೆ ನನಗೆ ಒಂದ್ಸಲಿ ಇಲ್ಲಪ್ಪ ನಮ್ ಕೈಲಿ ಆಗಲ್ವೇನೋ ಅನ್ಸುತ್ತೆ ಈ ಪ್ರೀತಿಗೆ ನೋ ವರ್ಡ್ಸ್ ಮೇಡಮ್ ಮಾತೇ ಇಲ್ಲ ಇನ್ನೊಂದು ವಿಚಾರ ಅಪ್ಪು ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ನಿಮಗೆ ತುಂಬಾ ಕಾಡೋ ಸಿನಿಮಾ ಯಾವುದು ನನಗೆ ಆನೆಸ್ಟ್ಲಿ ಹೇಳ್ಬೇಕಾದ್ರೆ ಚಿಕ್ಕ ವಯಸ್ಸಿನ ಸಿನಿಮಾಗಳೇ ಕಾಡೋ ಮೇಡಮ್ ಆ ವಯಸ್ಸಲ್ಲಿ ಹೆಂಗೆ ಅದನ್ನ ಅವರು ಮಾಡಕ್ ಸಾಧ್ಯ ಆಯ್ತು ಅನ್ನೋದೇ ಈಗ ನಾನು ಸಿನಿಮಾ ಮಾಡ್ತಾ ಇರೋದ್ರಿಂದ ಕ್ಯಾಮ್ರಾ ಮುಂದ್ಕೊಂಡು ಅಷ್ಟೊಂದು ಮಿಸ್ಟೇಕ್ಸ್ ಏನೇನು ಆಗ್ತವೆ ಆ ವಯಸ್ಸಲ್ಲಿ ಓದಕ್ ಬರ್ದೇ ಇರೋ ಕಾಲದಲ್ಲಿ ಅವ್ರು ಅಷ್ಟ್ ಮಾಡಿದ್ರಲ್ಲ ಅವ್ರದ್ದೆಲ್ಲ ಸಿನಿಮಾ ಎರಡು ನಕ್ಷತ್ರಗಳು ಭಕ್ತ ಪ್ರಹ್ಲಾದ ಭಾಗ್ಯವಂತ ಸಿನಿಮಾ ಈಗಲೂ ನಾವು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ